ಹಲೋ ಫ್ರೆಂಡ್ಸ್ ವಿಷನ್ ಕೆ ಎಸ್ ಇನ್ ಕನ್ನಡ ಆನ್ಲೈನ್ ಯೂಟ್ಯೂಬ್ ಚಾನೆಲ್ ರಿ ಸ್ವಾಗತ ನಾವು ಇವತ್ತಿನ ದಿನ ವಿಗ್ ಅನ್ವಯಿಕ ವಿಜ್ಞಾನದ ಬಗ್ಗೆ ನೋಡೋಣ ಅದರಲ್ಲೂ ಭೌತಶಾಸ್ತ್ರದಲ್ಲಿ ಅನ್ವಯಿಕ ವಿಜ್ಞಾನದ ಬಗ್ಗೆ ನೋಡೋಣ ನಾವು ಮೊದಲನೇದಾಗಿ ನ್ಯೂಟನ್ನ ಚಲನೆಯ ನಿಯಮಗಳ ಬಗ್ಗೆ ನೋಡೋಣ ನ್ಯೂಟನ್ನ ಒಟ್ಟು ಮೂರು ಚಲನೆಯ ನಿಯಮಗಳಿದ್ದು ನ್ಯೂಟನ್ನ ಮೊದಲನೇ ಚಲನೆಯ ನಿಯಮವು ಜಡತ್ವದ ಬಗ್ಗೆ ಸೂಚಿಸುತ್ತದೆ ಒಂದು ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತು ನಿಶ್ಚಲವಾಗಿಯೇ ಇರುತ್ತದೆ ಅದಕ್ಕೆ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ತನ್ನ ಸ್ಥಿತಿಯನ್ನು ಬದಲಿಸುವುದಿಲ್ಲ ಅಂತ ನ್ಯೂಟನ್ನ ಮೊದಲನೇ ನಿಯಮ ಹೇಳುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉದಾಹರಣೆಗಳನ್ನು ನೋಡೋಣ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿರುವಂಥ ವ್ಯಕ್ತಿಯು ಬಸ್ ಬ್ರೇಕ್ ಹಾಕಿದಾಗ ಮುಂದಕ್ಕೆ ಮುಗ್ಗರಿಸ್ತಾನೆ ಇದು ನ್ಯೂಟನ್ನ ಚಲನೆ ಮೊದಲ ನಿಯಮಕ್ಕೆ ಉದಾಹರಣೆಯಾಗಿದ್ದು ಇದು ಬಹಳ ಇಂಪಾರ್ಟೆಂಟ್ ಬಹಳ ಎಕ್ಸಾಮಲ್ಲಿ ಕೇಳುವಂಥದ್ದು ನೆಕ್ಸ್ಟ್ ಎರಡನೇ ಉದಾಹರಣೆ ಒಂದು ತೆಳುವಾದ ಹಾಳೆಯ ಮೇಲೆ ನಾಣ್ಯವನ್ನು ಇಟ್ಟು ಆ ಹಾಳೆಯನ್ನು ವೇಗವಾಗಿ ಎಳೆದಾಗ ಆ ನಾಣ್ಯ ಅಲ್ಲೇ ಇರುತ್ತದೆ ಮೂರನೇ ಉದಾಹರಣೆ ಬಂಡಿಯ ಕುದುರೆ ಮುನ್ನುಗ್ಗಲು ಪ್ರಯತ್ನಿಸಿದರೆ ಕುದುರೆ ಸವಾರಿ ಹಿಂದೆ ಬೀಳ್ತಾನೆ ನಾಲ್ಕನೇ ಉದಾಹರಣೆ ವಕ್ರಪಥದಲ್ಲಿ ವೇಗವಾಗಿ ಚಲಿಸುತ್ತಿರುವ ವಾಹನದಲ್ಲಿ ಪ್ರಯಾಣಿಸುತ್ತಿರುವ ವ್ಯಕ್ತಿಗೆ ಆಚೆ ಎಸದಂತೆ ಭಾಸವಾಗುವುದು ಇವೆಲ್ಲ ನ್ಯೂಟನ್ನ ಚಲನೆಯ ಮೊದಲನೆಯ ನಿಯಮದ ಉದಾಹರಣೆಗಳು ನಂತರ ನ್ಯೂಟನ್ನ ಚಲನೆಯ ಎರಡನೇ ನಿಯಮವು ವೇಗೋತ್ಕರ್ಷಕ್ಕೆ ಸಂಬಂಧಿಸಿದಂತೆ ಹೇಳುತ್ತದೆ ಚಲಿಸುವ ವಸ್ತುವಿನ ವೇಗವು ಅದರ ದ್ರವ್ಯರಾಶಿ ಹಾಗೂ ಅದರ ಮೇಲೆ ಬೀಳುತ್ತಿರುವ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತ ಹೇಳುತ್ತೆ ಇದಕ್ಕೆ ಸಂಬಂಧಪಟ್ಟ ಉದಾಹರಣೆ ನೋಡಬೇಕಾದ್ರೆ ಒಬ್ಬ ವ್ಯಕ್ತಿ ಓಡುವಾಗ ಆತ ನಿಲ್ಬೇಕು ಅಂದ್ರೆ ತನ್ನ ವೇಗವನ್ನು ಕಡಿಮೆ ಮಾಡ್ತಾ ಹೋಗಿ ನಿಲ್ತಾನೆ ಇದೆ ಎರಡನೇ ನಿಯಮಕ್ಕೆ ತನ್ನ ಮೂರನೇ ನಿಯಮವು ಕ್ರಿಯೆ ಮತ್ತು ಪ್ರಕ್ರಿಯೆಗಳು ಪರಸ್ಪರ ಸಮನಾಗಿದ್ದು ಒಂದಕ್ಕೊಂದು ವಿರುದ್ಧ ನೇರದಲ್ಲಿ ನೆರವೇರುವವು ಅಂತ ಮೂರನೇ ನಿಯಮ ಹೇಳುತ್ತೆ ಇದಕ್ಕೆ ಸಂಬಂಧಪಟ್ಟ ಅನ್ವಯಗಳನ್ನು ನೋಡೋಣ ಬಂದೂಕಿನಿಂದ ಗುಂಡು ಎಷ್ಟು ಬಲದಿಂದ ಮುಂದೆ ನುಗ್ಗುತ್ತದೋ ಅಷ್ಟೇ ಬಲದಿಂದ ಬಂದೂಕು ಹಿಂದೆ ಚಲಿಸುತ್ತದೆ ಎರಡನೇ ಉದಾಹರಣೆ ರಾಕೆಟ್ನಿಂದ ಅನಿಲಗಳು ಎಷ್ಟು ಬಲದಿಂದ ಹಿಂದಕ್ಕೆ ಚಲಿಸುತ್ತದೆಯೋ ಅಷ್ಟೇ ಬಲದಿಂದ ರಾಕೆಟ್ ಮುಂದೆ ಚಲಿಸುತ್ತದೆ ಪಕ್ಷಿಗಳು ಗಾಳಿಯನ್ನು ಹಿಂದಕ್ಕೆ ತಳ್ಳಿ ಮುಂದೆ ಸಾಗುತ್ತವೆ ಮನುಷ್ಯ ನಡೆಯುವಾಗ ಭೂಮಿಯನ್ನು ಮೆಟ್ಟಿ ಮುಂದೆ ನಡೆಯುತ್ತಾ ಹೋಗ್ತಾನೆ ದೋಣಿಯನ್ನು ನಾವಿಕರು ಹಿಂದಕ್ಕೆ ಹುಟ್ಟು ಹಾಕುವ ಬಲದೊಂದಿಗೆ ದೋಣಿ ಮುಂದಕ್ಕೆ ಸಾಗುತ್ತದೆ ಈಜುಗಾರರು ಕೈಯಿಂದ ನೀರನ್ನು ಎಳೆದು ಮುಂದೆ ಈಜುವರು ವಿಮಾನಗಳು ಹಾರಾಟ ಮಾಡುತ್ತಾ ಸಾಗುವವು ಇವೆಲ್ಲ ನ್ಯೂಟನ್ನ ಮೂರನೇ ತತ್ವದ ಅನ್ವಯಗಳು ಹಲೋ ಫ್ರೆಂಡ್ಸ್ ನ್ಯೂಟನ್ನ ಮೂರನೇ ಚಲನೆಯ ನಿಯಮದ ಅನ್ವಯಗಳು ಬಹಳ ಇಂಪಾರ್ಟೆಂಟ್ ಆಗಿದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಎಕ್ಸಾಮ್ಗೂ ಕೇಳೇ ಕೇಳ್ತಾರೆ ಆದ್ದರಿಂದ ಈ ಮೂರನೇ ನಿಯಮಗಳಿಗೆ ಸಂಬಂಧಪಟ್ಟ ಅನ್ವಯಗಳನ್ನು ನೆನಪಿಟ್ಕೊಳ್ಳಿ ಈಗ ನೆಕ್ಸ್ಟು ಸಂಪೂರ್ಣ ಆಂತರಿಕ ಪ್ರತಿಫಲನದ ಅನ್ವಯಗಳ ಬಗ್ಗೆ ನೋಡೋಣ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂದರೆ ಬೆಳಕು ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರ ಮಾಧ್ಯಮಕ್ಕೆ ಪ್ರಸಾರವಾಗುವಾಗ ಸ್ವಲ್ಪ ಬೆಳಕು ಸಾಂದ್ರ ಮಾಧ್ಯಮದೊಂದಿಗೆ ಪ್ರತಿಫಲಿಸುತ್ತದೆ ಇಂತಹ ಪ್ರತಿಫಲನವನ್ನೇ ಸಂಪೂರ್ಣ ಆಂತರಿಕ ಪ್ರತಿಫಲನ ಎನ್ನುವರು ಇದರಲ್ಲಿ ಮೊದಲನೇ ಉದಾಹರಣೆ ಅಂದರೆ ಮದು ಮರುಭೂಮಿಯಲ್ಲಿ ಕಂಡುಬರುವಂತಹ ಮರೀಚಿಕೆ ಬಿಸಿಲು ಕುದುರೆ ಮೃಗ ಜಾಲಗಳು ಕೂಡ ಸಂಪೂರ್ಣ ಆಂತರಿಕ ಪ್ರತಿಫಲನದ ಉದಾಹರಣೆಯಾಗಿವೆ ಎರಡನೇ ಉದಾಹರಣೆ ನೀರಿನ ಮೇಲೆ ಕಾಣುವಂತಹ ಗುಳ್ಳೆ ಇದು ಬೆಳಕನ್ನು ಪ್ರತಿಫಲಿಸುತ್ತದೆ ಇದೇ ಸಂಪೂರ್ಣ ಆಂತರಿಕ ಪ್ರತಿಫಲನದ ಉದಾಹರಣೆ ಮೂರನೆಯದು ವಜ್ರ ಹೊಳೆಯ ಹೊಳೆಯುವುದು ವಜ್ರದ ಮೇಲೆ ಬೆಳಕು ಬಿದ್ದಾಗ ಅದು ರಿಫ್ಲೆಕ್ಟ್ ಆಗಿ ಬರುತ್ತೆ ಇದೆ ಸಂಪೂರ್ಣ ಆಂತರಿಕ ಪ್ರತಿಫಲನದ ಉದಾಹರಣೆ ನಾಲ್ಕನೇದು ದೂರದಲ್ಲಿರುವಂತಹ ಮರ ತಲೆ ಕೆಳಗಾಗಿ ಕಾಣುವುದು ಸಂಪೂರ್ಣ ಆಂತರಿಕ ಪ್ರತಿಫಲನದಿಂದ ಉದಾಹರಣೆ ಇದರ ಜೊತೆಗೆ ಬೈಕಿನ ಹಿಂಭಾಗದಲ್ಲಿರುವಂತಹ ಪ್ರತಿಫಲಕಗಳು ಆಪ್ಟಿಕಲ್ ಫೈಬರ್ನ ಒಳಭಾಗಗಳು ಇವೆಲ್ಲವನ್ನು ಕೂಡ ಆಂತರಿಕ ಪ್ರತಿಫಲನ ಆಧಾರದ ಮೇಲೆ ರೂಪಿಸುತ್ತಾರೆ ಇವೆಲ್ಲ ಕೂಡ ಆಂತರಿಕ ಪ್ರತಿಫಲನಕ್ಕೆ ಉದಾಹರಣೆಗಳಾಗಿವೆ ನೆಕ್ಸ್ಟ್ ಬೆಳಕಿನ ವಕ್ರೀಭವನದ ಅನ್ವಯಗಳ ಬಗ್ಗೆ ನೋಡೋಣ ಬೆಳಕಿನ ವಕ್ರೀಭವನ ಎಂದರೆ ಬೆಳಕಿನ ಕಿರಣಗಳು ಒಂದು ಮಾಧ್ಯಮದಿಂದ ಬೇರೆ ಸಾಂದ್ರತೆ ಇರುವ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸುವಾಗ ತಮ್ಮ ಪಥವನ್ನು ಬದಲಿಸುವುದನ್ನೇ ಬೆಳಕಿನ ವಕ್ರಿಭವನ ಎಂದು ಕರೆಯುವರು ನೆಕ್ಸ್ಟ್ ಇದರ ಅನ್ವಯಗಳನ್ನು ನೋಡೋದಾದರೆ ಸೂರ್ಯೋದಯದ ಸ್ವಲ್ಪ ಹೊತ್ತು ಮೊದಲು ಮತ್ತು ಸೂರ್ಯೋದಯದ ಸ್ವಲ್ಪ ಹೊತ್ತು ನಂತರ ಕೂಡ ಬೆಳಕು ಕಾಣೋದು ಇದರ ವಕ್ರಿಭವನದ ಅನ್ವಯವಾಗಿದೆ ನೆಕ್ಸ್ಟ್ ನಕ್ಷತ್ರಗಳು ಮಿನುಗೋದು ಕೂಡ ಇದರ ಅನ್ವಯವಾಗಿದೆ ತುಂಬಿದ ಕೊಳದಲ್ಲಿ ತಳದ ಆಳ ತಪ್ಪಾಗಿ ಕಾಣೋದು ಅಂದರೆ ತಳ ಮೇಲ್ಗಡೆನೆ ಕಂಡಂಗಾಗೋದು ನೆಕ್ಸ್ಟ್ ಒಂದು ಸ್ಕೇಲನ್ನು ಅರ್ಧ ನೀರಿನಲ್ಲಿ ಮುಳುಗಿಸಿ ಸ್ಕೇಲನ್ನು ನೋಡಿದಾಗ ನೀರಿನಲ್ಲಿರುವಂಥ ಸ್ಕೇಲು ಸೊಟ್ಟವಾಗಿ ಕಾಣುತ್ತದೆ ನೆಕ್ಸ್ಟ್ ಒಂದು ತೊಟ್ಟಿಯಲ್ಲಿ ನಾಣ್ಯವನ್ನು ಹಾಕಿ ಅದನ್ನು ನಾಣ್ಯವನ್ನು ನೋಡಿದಾಗ ಆ ನಾಣ್ಯ ನಮ್ಮ ಮೇಲುಗಡೆನೇ ಕಂಡಂಗಾಗುತ್ತೆ ಆಗುತ್ತೆ ಇವೆಲ್ಲ ಕೂಡ ಬೆಳಕಿನ ವಕ್ರೀಭವನದ ಅನ್ವಯಗಳು ನೆಕ್ಸ್ಟ್ ಇದರ ಜೊತೆಗೆ ಇತರೆ ಕೆಲವು ಉದಾಹರಣೆಗಳನ್ನು ಕೂಡ ನೋಡೋಣ ಅದರಲ್ಲಿ ಮೊದಲನೆಯದು ಪ್ರೆಷರ್ ಕುಕ್ಕರಲ್ಲಿ ಅನ್ನ ಬೇಗ ಬೇಯಲು ಕಾರಣ ಏನು ಏಕೆಂದರೆ ಪ್ರೆಷರ್ ಕುಕ್ಕರ್ ಅಲ್ಲಿ ಹೊಗೆ ಹೊರಗೆ ಹೋಗಲು ಅವಕಾಶ ಇರುವುದಿಲ್ಲ ಆದ್ದರಿಂದ ಪ್ರೆಷರ್ ಕುಕ್ಕರ್ ಒತ್ತಡ ಹೆಚ್ಚಾಗುತ್ತದೆ ಮತ್ತು ಅದರ ಜೊತೆಗೆ ಕುದಿಯೋ ಬಿಂದು ಕೂಡ ಹೆಚ್ಚಾಗುತ್ತದೆ ಆದ್ದರಿಂದ ಪ್ರೆಷರ್ ಕುಕ್ಕರ್ ಅಲ್ಲಿ ವಸ್ತುಗಳು ಬೇಗ ಬೇಯ್ತವೆ ಮತ್ತು ಚೆನ್ನಾಗಿ ಬೇಯ್ತವೆ ನೆಕ್ಸ್ಟ್ ನೀರು ವೇಗವಾಗಿ ಚಲಿಸುತ್ತದೆ ಆದರೆ ಜೇನುತುಪ್ಪ ನಿಧಾನವಾಗಿ ಚಲಿಸುತ್ತದೆ ಕಾರಣ ಏನು ಯಾಕಂದ್ರೆ ನೀರು ಶಾನತ್ವ ಎಂಬ ಗುಣವನ್ನು ಕಡಿಮೆ ಹೊಂದಿರುತ್ತದೆ ಶಾನತ್ವ ಅಂದರೆ ಥಿಕ್ನೆಸ್ ಅದನ್ನು ಕಡಿಮೆ ಹೊಂದಿರುತ್ತದೆ ಆದರೆ ಜೇನುತುಪ್ಪ ಶಾನತ್ವವನ್ನು ಹೆಚ್ಚಾಗಿ ಹೊಂದಿರುತ್ತದೆ ಅಂದರೆ ಥಿಕ್ನೆಸ್ ಅನ್ನು ಹೆಚ್ಚಾಗಿ ಹೊಂದಿರ್ತದೆ ಆದ್ದರಿಂದ ಒಂದು ನೆಲದ ಮೇಲೆ ನೀರು ಮತ್ತು ಜೇನುತುಪ್ಪವನ್ನು ಹಾಕಿದಾಗ ನೀರು ವೇಗವಾಗಿ ಚಲಿಸುತ್ತದೆ ಆದರೆ ಜೇನುತುಪ್ಪ ನಿಧಾನವಾಗಿ ಚಲಿಸುತ್ತದೆ ಧೂಮಕೇತುವುದ ಬಾಲ ಸೂರ್ಯನಿಗೆ ವಿರುದ್ಧವಾಗಿರುತ್ತದೆ ಏಕೆ ಕೇಂದ್ರಾಪಗಾಮಿ ಚಲನೆಯ ಪರಿಣಾಮದಿಂದ ಧೂಮಕೇತುವಿನ ತಲೆಯು ಸೂರ್ಯನ ದಿಕ್ಕಿಗೆ ಆಗಿದ್ದರೆ ಅದರ ಬಾಲ ಸೂರ್ಯನ ವಿರುದ್ಧ ದಿಕ್ಕಿಗೆ ಆಗಿರುತ್ತದೆ ನೆಕ್ಸ್ಟು ಚಂದ್ರನ ಮೇಲೆ ವಸ್ತುಗಳ ತೂಕ ಕಡಿಮೆಯಾಗಿರುತ್ತದೆ ಏಕೆಂದರೆ ಚಂದ್ರನ ಮೇಲೆ ಭೂ ಗುರುತ್ವ ಶಕ್ತಿಯು ಭೂಮಿಯ ಗುರುತ್ವ ಶಕ್ತಿಗಿಂತ ತುಂಬ ಕಡಿಮೆಯಾಗಿರುತ್ತದೆ ಚಂದ್ರನ ಮೇಲೆ ಗುರುತ್ವಾಕರ್ಷಣೆಯು ಭೂಮಿಯ ಮೇಲಿನ ಗುರುತ್ವಾಕರ್ಷಣೆ ಆರನೇ ಒಂದರಷ್ಟು ಭಾಗ ಮಾತ್ರ ಇರುತ್ತದೆ ಆದ್ದರಿಂದ ಚಂದ್ರನ ಮೇಲೆ ವಸ್ತುಗಳ ತೂಕ ತುಂಬ ಕಡಿಮೆಯಾಗಿರುತ್ತದೆ ಉದಾಹರಣೆ ಭೂಮಿಯ ಮೇಲೆ ನೂರು ಕೆ ಜಿ ತೂಗುವಂಥ ಒಂದು ವಸ್ತು ಚಂದ್ರನ ಮೇಲೆ ಕೇವಲ ಹದಿನಾರು ಪಾಯಿಂಟ್ ಆರು ಕೆ ಜಿ ಮಾತ್ರ ತೂಗುತ್ತದೆ ನೆಕ್ಸ್ಟ್ ಸೂರ್ಯನ ಉದಯಿಸುವಾಗ ಮತ್ತು ಮುಳುಗುವಾಗ ಕೆಂಪಾಗಿರಲು ಕಾರಣ ಏನು ಏಕೆಂದರೆ ಈ ಸಮಯದಲ್ಲಿ ಬೆಳಕಿನ ಚದುರುವಿಕೆಯಿಂದಾಗಿ ಸೂರ್ಯನಿಂದ ಬರುವಂಥ ಬಿಳಿ ಬೆಳಕಿನಲ್ಲಿರುವ ನೀಲಿ ಬಣ್ಣವು ಚದುರಿ ಹೋಗಿ ಕೆಂಪು ಬಣ್ಣ ಮಾತ್ರ ನಮ್ಮನ್ನು ತಲುಪ್ತದೆ ಆದ್ದರಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತವಾಗುವ ಸಂದರ್ಭದಲ್ಲಿ ಸೂರ್ಯ ನಮಗೆ ಕೆಂಪಾಗಿ ಕಾಣ್ತಾನೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕೃತಕ ಉಪಗ್ರಹಗಳ ಉಡಾವಣಾ ಕೇಂದ್ರಗಳೆಲ್ಲ ಪೂರ್ವ ಕರಾವಳಿಯಲ್ಲಿ ನೆಲೆಗೊಂಡಿರುತ್ತವೆ ಕಾರಣ ಏನು ಯಾಕಂದರೆ ಭೂಮಿಯ ಅಕ್ಷಭ್ರಮಣವು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇರೋದರಿಂದ ಕೃತಕ ಉಪಗ್ರಹಗಳ ಉಡಾವಣಾ ಕೇಂದ್ರಗಳೆಲ್ಲ ಪೂರ್ವ ಕರಾವಳಿಯಲ್ಲಿ ಇರ್ತವೆ ಉದಾಹರಣೆ ಭಾರತದ ಇಸ್ರೋ ಉಡಾವಣಾ ಕೇಂದ್ರ ಆಂಧ್ರಪ್ರದೇಶದ ಶ್ರೀಹರಿಕೋಟ ಸತೀಶ್ ಧವನ ಕೇಂದ್ರವಾಗಿದೆ ಇದು ಕೂಡ ಪೂರ್ವ ಕರಾವಳಿಯಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ನಯವಾದ ನೆಲದ ಮೇಲೆ ನಡೆದಾಡುವುದು ಕಷ್ಟ ಏಕೆ ಏಕೆಂದರೆ ಯಾವುದೇ ಒಂದು ವಸ್ತು ಚಲಿಸಲು ಘರ್ಷಣೆ ಅವಶ್ಯಕವಾಗಿದ್ದು ನಾವು ನಯವಾದ ನೆಲದ ಮೇಲೆ ನಡೆಯುವಾಗ ಪಾದ ಮತ್ತು ನೆಲದ ನಡುವೆ ಘರ್ಷಣೆ ಉಂಟಾಗುವುದಿಲ್ಲ ಈ ಘರ್ಷಣೆ ಉಂಟಾಗದ ಕಾರಣ ನಯವಾದ ನೆಲದ ಮೇಲೆ ನಡೆದಾಡಲು ಸಾಧ್ಯವಿಲ್ಲ ನೆಕ್ಸ್ಟ್ ಟ್ಯೂಬ್ಲೈಟ್ ನಲ್ಲಿ ಚೌಕ್ ಏಕೆ ಬಳಸುತ್ತಾರೆ ಏಕೆಂದರೆ ಹೆಚ್ಚು ವಿದ್ಯುತ್ ನಷ್ಟವಿಲ್ಲದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಮತ್ತು ವಿದ್ಯುತ್ ನಷ್ಟವನ್ನು ತಡೆಯಲು ಟ್ಯೂಬ್ಲೈಟ್ ನಲ್ಲಿ ಚೌಕನ್ನು ಬಳಸುತ್ತಾರೆ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಮಾನ ಏರಿದಾಗ ಫೌಂಟೇನ್ ಪೆನ್ನಿನ ಇಂಕು ಸೋರಿಕೆಯಾಗಲು ಕಾರಣ ಏಕೆಂದರೆ ಒತ್ತಡದ ವ್ಯತ್ಯಾಸದಿಂದ ಈ ಥರ ಆಗುತ್ತದೆ ಅಂದರೆ ಭೂಮಿಯಿಂದ ಮೇಲೆ ಹೋದಂತೆ ವಾಯು ವಾಯುಮಂಡಲದ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತದೆ ಆದರೆ ಫೌಂಟೇನ್ ಪೆನ್ನಿನ ಒಳಗೆ ಒತ್ತಡ ಹೆಚ್ಚಾಗಿರುತ್ತದೆ ಆದ್ದರಿಂದ ಫೌಂಟೇನ್ ಪೆನ್ನಿನ ಒಳಗಡೆ ಇರುವಂಥ ಇಂಕು ಸೋರಿಕೆ ಆಗುತ್ತದೆ ನೆಕ್ಸ್ಟ್ ಸಮುದ್ರದ ನೀರಿನಲ್ಲಿ ಸುಲಭವಾಗಿ ಈಜಬಹುದು ಆದರೆ ನದಿ ನೀರಿನಲ್ಲಿ ಸುಲಭವಾಗಿ ಈಜಲು ಸಾಧ್ಯವಿಲ್ಲ ಏಕೆಂದರೆ ಸಮುದ್ರದ ನೀರಿನಲ್ಲಿ ಲವಣಾಂಶಗಳು ಹೆಚ್ಚಾಗಿದ್ದು ಇದು ಹೆಚ್ಚು ಸಾಂದ್ರತೆಯಿಂದ ಕೂಡಿರುತ್ತದೆ ಆದರೆ ನದಿ ಮತ್ತು ಕೆರೆಗಳಲ್ಲಿ ಲವಣಾಂಶಗಳು ತುಂಬಾ ಕಡಿಮೆಯಾಗಿದ್ದು ಇದು ಕಡಿಮೆ ಸಾಂದ್ರತೆಯಿಂದ ಕೂಡಿರುತ್ತದೆ ಆದ್ದರಿಂದ ಸಮುದ್ರದ ನೀರಿನಲ್ಲಿ ಸುಲಭವಾಗಿ ಈಜಾಡಿದರೆ ನದಿ ನೀರಿನಲ್ಲಿ ಈಜಾಡೋದು ಸ್ವಲ್ಪ ಕಷ್ಟ ಆಗುತ್ತದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸಮುದ್ರದ ನೀರು ನೀಲಿ ಬಣ್ಣ ಕಾಣಲು ಕಾರಣವೇನು ಏಕೆಂದ್ರೆ ಬೆಳಕಿನ ಚದುರುವಿಕೆ ಮತ್ತು ಬೆಳಕಿನ ಪ್ರತಿಫಲನದಿಂದ ಇತರ ಆಗುತ್ತದೆ ಅಂದರೆ ಸಮುದ್ರದ ನೀರು ನೀಲಿ ಬೆಳಕನ್ನು ಹೆಚ್ಚು ಪ್ರತಿಫಲಿಸುವುದರಿಂದ ಮತ್ತು ನೀಲಿ ಬೆಳಕನ್ನು ಹೆಚ್ಚು ಚದುರಿಸ ಚದುರಿಸುವುದರಿಂದ ಸಮುದ್ರದ ನೀರು ನೀಲಿ ಬಣ್ಣ ಆಗಲು ಕಾಣುತ್ತದೆ ನೆಕ್ಸ್ಟ್ ಎತ್ತರ ಪ್ರದೇಶದಲ್ಲಿ ಆಹಾರ ಬೇಗ ಬೇಯದಿರಲು ಕಾರಣ ಏನು ಅಂದರೆ ಎತ್ತರ ಪ್ರದೇಶದಲ್ಲಿ ವಾತಾವರಣದ ಒತ್ತಡ ತುಂಬ ಕಡಿಮೆಯಾಗಿದ್ದು ಇದರಿಂದ ನೀರಿನ ಕುದಿಯೋ ಬಿಂದು ಕೂಡ ಕಡಿಮೆ ಆಗ್ತದೆ ಆದ್ದರಿಂದ ಎತ್ತರ ಪ್ರದೇಶದಲ್ಲಿ ಬೇಗ ಆಹಾರ ಬೇಯೋದಿಲ್ಲ ನೆಕ್ಸ್ಟ್ ಹೊಗೆಯು ಮೇಲಕ್ಕೆ ಏರಲು ಕಾರಣ ಏನು ಹೊಗೆಯು ಬಿಸಿಯಾಗಿದ್ದು ಕಡಿಮೆ ತೂಕವನ್ನು ಹೊಂದಿರುತ್ತದೆ ಆದರೆ ವಾತಾವರಣದ ಗಾಳಿಯು ತಂಪಾಗಿದ್ದು ಹೆಚ್ಚು ತೂಕವನ್ನು ಹೊಂದಿರುತ್ತದೆ ಆದ್ದರಿಂದ ಕಡಿಮೆ ತೂಕವನ್ನು ಹೊಂದಿರುವಂಥ ಹೊಗೆಯು ಮೇಲಕ್ಕೆ ಏರುತ್ತದೆ ನೆಕ್ಸ್ಟ್ ತಿರುವಿನ ರಸ್ತೆಯಲ್ಲಿ ಹೊರಭಾಗವನ್ನು ಎತ್ತರಿಸಲು ಕಾರಣವೇನು ಏಕೆಂದರೆ ವಾಹನಗಳು ತಿರುವಿನಲ್ಲಿ ಚಲಿಸುತ್ತಿರುವಾಗ ಕೇಂದ್ರಾಪಗಾಮಿ ಬಲವು ವಾಹನದ ಮೇಲೆ ಉಂಟಾಗುತ್ತದೆ ಈ ಕೇಂದ್ರಾಪಗಾಮಿ ಬಲದಿಂದ ವಾಹನವು ತಿರುವಿನಲ್ಲಿ ರಸ್ತೆಯಿಂದ ಹೊರ ಹೋಗುವುದನ್ನು ತಡೆಯಲು ರಸ್ತೆಯ ಹೊರಭಾಗವನ್ನು ಎತ್ತರಿಸಿರುತ್ತಾರೆ ಮನೆಯಲ್ಲಿ ವಿದ್ಯುತ್ ಮಂಡಲವನ್ನು ಭೂಮಿಗೆ ಸೇರಿಸುತ್ತಾರೆ ಏಕೆಂದರೆ ಹೆಚ್ಚು ವಿದ್ಯುತ್ ಒತ್ತಡ ಉಂಟಾದಾಗ ಹೆಚ್ಚು ವಿದ್ಯುತ್ ಪ್ರವಾಹವಾದಾಗ ಅಪಾಯ ಉಂಟಾಗಬಾರದು ಎಂಬ ಕಾರಣದಿಂದ ಮನೆಯ ಪಕ್ಕದಲ್ಲಿ ಗುಂಡಿಯನ್ನು ತೆಗೆದು ಅದಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತಾರೆ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಭೌತಶಾಸ್ತ್ರದ ಅನ್ವಯಿಕೆಗಳ ಬಗ್ಗೆ ವೈಜ್ಞಾನಿಕ ಕಾರಣಗಳ ಬಗ್ಗೆ ನೋಡಿದ್ವಿ ನೆಕ್ಸ್ಟು ರಸಾಯನಶಾಸ್ತ್ರದ ಅನ್ವಯಿಕೆಗಳ ಬಗ್ಗೆ ವೈಜ್ಞಾನಿಕ ಕಾರಣಗಳ ಬಗ್ಗೆ ಮತ್ತು ಜೀವಶಾಸ್ತ್ರದ ಅನ್ವಯಿಕೆಗಳ ಬಗ್ಗೆ ಕಾರಣ ವೈಜ್ಞಾನಿಕ ಕಾರಣಗಳ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಅಲ್ಲಿವರೆಗೂ ವಿಷನ್ ಕೆ ಎಸ್ ಇನ್ ಕನ್ನಡ ಆನ್ಲೈನ್ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ